ಕೊನೆಗೂ ಬಿಗ್ ಬಾಸ್ ಮನೆಯ ವಿಲನ್ ವಿನಯ್ ಅಂತ ಬಿಗ್ ಬಾಸ್ ಹೇಳಿದ್ದಾಯ್ತು. ವಿನಯ್ ಕ್ಯಾಪ್ಟನ್ ಆದ ಪ್ರೋಮೋದಲ್ಲಿ ವಿನಯ್ ಮೇಲೆ ಐ ಆಮ್ ವಿಲನ್ ಅಂತ ಸಾಂಗ್ ಹಾಕಿದ್ದು ಸಾರ್ಥಕ ಆಯ್ತು. ಈ ವಿನಯ್ ಲೆಕ್ಕಾಚಾರ ಏನಾಗಿತ್ತು ಅಂದ್ರೆ, ಡ್ರೋನ್ ಪ್ರತಾಪ್ ಮೇಲೆ ಕರ್ನಾಟಕದ ಜನರೆಲ್ಲ ಬೇಸರ ಮಾಡ್ಕೊಂಡಿದ್ದಾರೆ, ನಾನು ಬಿಗ್ ಬಾಸ್ ಮನೆಯೊಳಗೆ ಆತನಿಗೆ ಅವಮಾನ ಮಾಡಿದ್ರೆ ಹೊರಗೆ ಜನರೆಲ್ಲ ತನಗೆ ಉಗೆ ಉಗೆ ಅಂತಾರೆ ಅಂದ್ಕೊಂಡಿದ್ದ. ಆದ್ರೆ ವಿನಯ್ಗೆ ಹೊರಗೆ ತಾನೇ ವಿಲನ್ ಆಗಿ ಪ್ರತಾಪ್ ಹೀರೋ ಆಗ್ತಿದ್ದಾರೆ ಅನ್ನೋದು ಗೊತ್ತೇ ಆಗ್ಲಿಲ್ಲ. ವಿನಯ್ನ ಗೂಂಡಾ ವರ್ತನೆ ದುರಹಂಕಾರಕ್ಕೆ ಕರ್ನಾಟಕದ ಜನ ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾರೆ. ಇದು ಅರ್ಥ ಆಗದ ವಿನಯ್ ಆನೆ ನಡೆದಿದ್ದೇ ದಾರಿ ಅಂತ ಅತಿಯಾಗಿ ಆಡಿದ್ದೇ ಆಡಿದ್ದು. ಕೊನೆಗೆ ಆತನಿಗೆ ಹೆಣ್ಮಕ್ಕಳ ಜೊತೆಯಾದರೂ ಗೌರವದ ಪದ ಬಳಸಿ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಬಹುಶಃ ಯಾವ ಸೀಸನ್ನಲ್ಲೂ ವೀಕ್ಷಕರು ಯಾವ ಸ್ಪರ್ಧಿಯನ್ನು ಇಷ್ಟೊಂದು ಹೇಟ್ ಮಾಡಿಲ್ಲ ಅನ್ಸುತ್ತೆ. ಇದೀಗ ತನಿಷಾಗೆ ಏನೇ ಅಂತ ಅಬ್ಬರಿಸಿದ ವಿನಯ್ ನಂತರ ಕ್ಷಮೆ ಕೇಳಿದ್ದು ಮಾತ್ರ ಆಶ್ಚರ್ಯ ಆಗಿತ್ತು. ಬಹುಶಃ ಆತನಿಗೆ ಹೊರಗಿನ ಬೆಳವಣಿಗೆಗಳ ಬಗ್ಗೆ ಪತ್ನಿಯ ಮೂಲಕ ಅಥವಾ ಯಾವುದೋ ಸೂಕ್ಷ್ಮ ರೀತಿಯಲ್ಲಿ ಸಂದೇಶ ಹೋಗಿರೋ ಹಾಗೆ ಕಾಣಿಸ್ತಿದೆ. ಹಾಗಾಗಿ ಆನೆ ಈ ವಾರದ ಮಧ್ಯದಿಂದ ಕೊಂಚ ಮೆತ್ತಗಾಗಿದೆ. ಆದರೆ ಒಂದು ಚೇಲಾಗಳ ತಂಡ ಕಟ್ಕೊಂಡು ಕುತಂತ್ರ ಮಾಡೋದನ್ನು ಮಾತ್ರ ಬಿಟ್ಟಿಲ್ಲ. ಈ ವಾರ ಸಂಗೀತಾಗೆ ಕಳಪೆ ಕೊಡಬೇಕು ಅಂತ ತನ್ನ ತಂಡವನ್ನು ಮೊದಲೇ ತಯಾರು ಮಾಡಿದ್ದ ವಿನಯ್ ಕೊನೆಗೂ ಅದನ್ನು ಸಾಧಿಸುವಲ್ಲಿ ಯಶಸ್ವಿಯೂ ಆಗ್ತಾನೆ. ಅದರಲ್ಲೂ ರಕ್ಷಕ್, ನಮ್ರತಾ, ಸ್ನೇಹಿತ್, ಇಶಾನಿ, ನೀತು ಹಾಗೂ ತುಕಾಲಿ ಸಂತೋಷ್ ಸಂಪೂರ್ಣವಾಗಿ ವಿನಯ್ಗೆ ಶರಣಾಗಿರೋ ಹಾಗೆ ಕಾಣ್ತಿದೆ. ಅವರು ಸ್ವಂತ ಆಟ ಆಡದ ಹಾಗೆ ಅವರ ಮೇಲೆ ಹಿಡಿತ ಸಾಧಿಸುವಲ್ಲೂ ವಿನಯ್ ಗೆದ್ದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾರು ಯಾರಿಗೆ ಓಟ್ ಹಾಕಬೇಕು ಅನ್ನೋ ವಿಚಾರದಲ್ಲಿ ಪ್ರಭಾವ ಬೀರಬಾರದು ಅನ್ನೋ ನಿಯಮ ಇದ್ದರೂ ವಿನಯ್ ತನ್ನ ಗುಂಪಿಗೆ ನೇರವಾಗಿ ಆದೇಶ ಮಾಡ್ತಿರೋದು ಬಿಗ್ ಬಾಸ್ಗೆ ಗೊತ್ತೇ ಆಗ್ತಿಲ್ಲ ಪಾಪ. ಇನ್ನು ಸ್ನೇಹಿತ್ ವಿಚಾರಕ್ಕೆ ಬಂದರೆ ಮೊದಲ ವಾರದಲ್ಲಿ ಎಲ್ಲರಿಗಿಂತ ಹೆಚ್ಚು ಗಮನ ಸೆಳೆದಿದ್ದಲ್ಲದೆ ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ರು. ಆದರೆ ಈಗ ಸ್ನೇಹಿತ್ ವಿನಯ್ ಭಟ್ಟಂಗಿಯಾಗಿ 10ರಲ್ಲಿ 11ಆಗಿ ಆಡ್ತಿದ್ದಾರೆ. ವಿನಯ್ಗೂ ಅಷ್ಟೇ, ಗುಂಪಿನಲ್ಲಿ ಗೋವಿಂದ ಅಂತಿರೋರು ಒಂದಷ್ಟು ಜನ ಜೊತೆಗಿದ್ದರೆ ಅವರನ್ನು ತನಗೆ ಬೇಕಾದ ಹಾಗೆ ಬಳಸ್ಕೊಂಡು ತನ್ನ ಆಟ ಆಡಬಹುದು ಅನ್ನೋದು ಚೆನ್ನಾಗಿ ಗೊತ್ತಿದೆ. ವಿಚಿತ್ರ ಅಂದರೆ ವಿನಯ್ ಬಗ್ಗೆ ಮೊದಲು ಅಸಮಾಧಾನ ಹೊಂದಿದ್ದ ತುಕಾಲಿ ಸಂತೋಷ್ ಕೂಡ ಈಗ ವಿನಯ್ ಕೈಗೊಂಬೆ ಆಗಿದ್ದಾರೆ. ಈ ವಾರ ತಾನೇ ಕ್ಯಾಪ್ಟನ್ ಆಗೋ ಅವಕಾಶ ಇದ್ರೂ ಕೂಡ ಅದನ್ನು ವಿನಯ್ಗೆ ಧಾರೆ ಎರೆದು ಕೊಟ್ಟು ವಿನಯ್ಗೆ ಜಿ ಹುಜೂರ್ ಅಂತ ಮಂಡಿ ಊರಿದ್ದಾಯಿತು. ಕ್ಯಾಪ್ಟನ್ಸಿ ಸ್ಪರ್ಧೆಯಲ್ಲಿ ಸಿರಿ ಹಾಗೂ ವಿನಯ್ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳೋ ಸಂದರ್ಭ ಬಂದಾಗ ತುಕಾಲಿ ಆಯ್ಕೆ ಮಾಡಿಕೊಂಡಿದ್ದು ವಿನಯ್ನನ್ನು. ಇದು ವಿನಯ್ ಬೀರಿದ ಪ್ರಭಾವ ಯಾವ ಮಟ್ಟಕ್ಕಿದೆ ಅನ್ನೋದು ವೀಕ್ಷಕರಿಗೆ ಅರ್ಥ ಆಯಿತೇ ಹೊರತು ತುಕಾಲಿಗೆ ಅರ್ಥ ಆಗಲಿಲ್ಲ. ಈ ತುಕಾಲಿ ಸಂತೋಷ್ಗಿಂತ ಮೊದಲು ಪಾವಗಡ ಮಂಜು ಹಾಗೂ ವಿನೋದ್ ಗೊಬ್ಬರಗಾಲ ಅನ್ನೋ ಕಾಮಿಡಿಯನ್ಗಳು ಬಿಗ್ ಬಾಸ್ಗೆ ಬಂದಿದ್ರು. ಕಾಮಿಡಿ ಹೆಸರಲ್ಲಿ ಮಂಜನ ಕಿರುಚಾಟ ಒಮ್ಮೆ ಕಿರಿಕಿರಿ ಅನಿಸಿದ್ರು ಅವರು ಯಾರನ್ನು ಹಂಗಿಸಿ ತಮಾಷೆ ಮಾಡ್ತಾ ಇರಲಿಲ್ಲ. ಆದರೆ ಈ ತುಕಾಲಿಯ ಬಂಡವಾಳವೇ ಬೇರೆಯವರನ್ನು ಆಡಿಕೊಂಡು ತಮಾಷೆ ಮಾಡೋದು, ಮತ್ತೆ ಅದನ್ನೇ ಕಾಮಿಡಿ ಅಂದ್ಕೊಂಡು ನಂಬಿರೋದು. ಹಾಸ್ಯ ಹಾಗೂ ಅಪಹಾಸ್ಯದ ನಡುವಿರೋ ಅಂತರವೇ ಈ ತುಕಾಲಿಗೆ ಗೊತ್ತಿಲ್ಲ. ಈತನಿಗೆ ಹಾಸ್ಯ ಮಾಡೋ ವಿಚಾರದಲ್ಲಿ ಸ್ವಂತಿಕೆ ಒಂದಿಷ್ಟೂ ಇಲ್ಲ. ಇನ್ನೊಬ್ಬರ ವ್ಯಕ್ತಿತ್ವವನ್ನು ಡ್ಯಾಮೇಜ್ ಮಾಡೋದು ಹಾಸ್ಯ ಅಲ್ಲ ಅಂತ ಸುದೀಪ್ ಅವರು ಶಾಲಲ್ಲಿ ಸುತ್ತಿ ಹೊಡೆದ ಮೇಲೂ ಈತನಿಗೆ ಬುದ್ಧಿ ಬಂದಿಲ್ಲ. ಇದೀಗ ಈತನು ವಿನಯ್ ಗುಂಪು ಸೇರಿಕೊಂಡು ತನಗಾಗದವರ ಮೇಲೆ ಚಿಲ್ಲರೆ ಹಾಸ್ಯ ಮಾಡ್ತಾ ತಾನೊಬ್ಬ ಕಾಂಪಿಟೀಟರ್ ಆಗಿ ಕಳೆದೇ ಹೋಗಿದ್ದಾನೆ. ವಿನಯ್ ನೆರಳಲ್ಲಿರೋದ್ರಿಂದಾನೇ ತನಗೆ ಎಲಿಮಿನೇಷನ್ ದಾರಿ ಸಿಗುತ್ತೆ ಅಂತ ತಿಳಿಯದ ಮತ್ತೊಬ್ಬ ಸ್ಪರ್ಧಿ ಅಂದರೆ ಅದು ಇಶಾನಿ. ಆಕೆಗೆ ಕನ್ನಡ ಭಾಷೆಯ ಸಮಸ್ಯೆ ಇರೋದಕ್ಕೆ ಬೇರೆ ಏನೇನೋ ಡ್ರಾಮಾ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಕನ್ನಡ ಓದೋದಕ್ಕೆ ವಿನಯ್ಗೂ ಬರೋದಿಲ್ಲ ಅನ್ನೋದು ಆಕೆ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದೇ ಕಾರಣಕ್ಕೆ ಇಶಾನಿ ಕಾರ್ತಿಕ್ ಮೇಲೆ ಗೂಬೆ ಕೂರಿಸೋದಕ್ಕೆ ಹೋಗಿ ಪೇಚಿಗೆ ಸಿಕ್ಕಿದ್ದು ಆಯಿತು. ಕಾರ್ತಿಕ್ಗೆ ಆಕೆ ಪಪ್ಪೆಟ್ ಅಂದಿದ್ದಕ್ಕೆ ಅವರು ನೀನು ಒಬ್ಬಳೇ ಇಲ್ಲಿ ಆಟ ಆಡೋ ಸಾಮರ್ಥ್ಯ ಹೊಂದಿಲ್ಲ ಅಂದಿದ್ದನ್ನು ತಿರುಚಿದ ಇಶಾನಿ, ನೀನು ಹೆಣ್ಣಾಗಿರೋದಕ್ಕೆ ಒಬ್ಬಳೇ ಆಡೋದಕ್ಕೆ ಆಗೋದಿಲ್ಲ ಅಂತ ಕಾರ್ತಿಕ್ ಹೇಳಿದ್ರು ಅಂತ ದೊಡ್ಡ ರಂಪಾಟ ಮಾಡ್ತಾಳೆ. ಆದರೆ ಆ ಸಮಯದಲ್ಲಿ ಅಲ್ಲಿದ್ದ ಮೈಕಲ್ ಹಾಗೂ ತನಿಷಾ ಕಾರ್ತಿಕ್ ಹಾಗೆ ಹೇಳೇ ಇಲ್ಲ ಅಂದಾಗ ಇಶಾನಿ ಅವರ ಮೇಲೂ ಜಗಳಕ್ಕೆ ಬಿದ್ದು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾಳೆ. ವಿನಯ್ ಹಿಂಬಾಲಕಿಯಾದ ಪರಿಣಾಮವೇ ಇಶಾನಿಗೆ ಹೀಗೆಲ್ಲ ಸುಳ್ಳು ಡ್ರಾಮಾ ಆಡೋ ಅನಿವಾರ್ಯತೆ ಬಂದಿದ್ದಂತೂ ನಿಜ. ಹಾಗೆ ನೋಡೋದಕ್ಕೆ ಹೋದರೆ ಮೈಕಲ್ಗೂ ಸರಿಯಾಗಿ ಕನ್ನಡ ಬರೋದಿಲ್ಲ. ಆದರೆ ಮೈಕಲ್ ಎಲ್ಲೂ ತನ್ನ ವ್ಯಕ್ತಿತ್ವ ಕಳ್ಕೊಂಡು ಆಟ ಆಡ್ತಾ ಇಲ್ಲ. ವಿನಯ್ ಮೈಕಲ್ನನ್ನು ಕೂಡ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಆರಂಭದಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟರು ಅದು ಸಾಧ್ಯ ಆಗಿಲ್ಲ ಅನ್ನೋದು ನಿಜ. ಏನೋ
ಮುಚ್ಕೊಂಡು ಕೇಳಿಸ್ಕೊಳ್ಳೋ ಫುಲ್ಲೇ. ಏಯ್ ತಿಕ್ಲಾ, ಏಯ್ ತಿಕ್ಲಾ, ನಾನು ಕೂಡ ಒಂದು ಸ್ಟಾರ್ಟ್ಅಪ್ ರನ್ ಮಾಡ್ತೀನಿ. ಮನೆ ಒಳಗಿರೋ ವಿಚಾರ ಮಾತಾಡು. ಹೊರಗಡೆ 35 ಕಂಪನಿ ನಂದು ಇದೆ. ವಿನಯ್ಗೆ ಪ್ರತಾಪ್ ನನ್ನು ತೀರಾ ಕೀಳಾಗಿ ಮಾಡಬೇಕು ಅಂದ್ಕೊಂಡ್ರು. ತಾನು ಅಂದ್ಕೊಂಡ ಮಟ್ಟಕ್ಕೆ ಅದು ಆಗದೆ ಇರೋದು ಆತನಿಗೆ ಮೈಯೆಲ್ಲ ಪರಚಿಕೊಳ್ಳೋ ಹಾಗಾಗಿದೆ. ಪ್ರತಾಪ್ ಕೂಡ ಈಗ ಅವನಿಗೆ ಸರಿಯಾಗಿ ಉತ್ತರ ಕೊಟ್ಟು ಬಾಯಿ ಮುಚ್ಚಿಸ್ತಾ ಇರೋದ್ರಿಂದ ವಿನಯ್ ಒಳಗೊಳಗೆ ಉರ್ಕೊಳ್ತಿರೋದು ವೀಕ್ಷಕರಿಗೆ ಗೊತ್ತೇ ಆಗಿದೆ. ಕೈಲಾಗದವರ ಕೊನೆಯ ಅಸ್ತ್ರ ಅನ್ನೋ ಹಾಗೆ ವಿನಯ್ ಇದೀಗ ಪ್ರತಾಪ್ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ಇಳಿದಿದ್ದಾನೆ. ಪ್ರತಾಪ್ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ ಅಂತ ಒಬ್ಬ ವ್ಯಕ್ತಿಯ ಮೇಲೆ ವಿನಯ್ ಭಾರಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾಡಿದ್ದಾನೆ. ಬಿಗ್ ಬಾಸ್ ಕಾರ್ಯಕ್ರಮ ನೋಡೋ ಯಾವ ವೀಕ್ಷಕರಿಗೂ ಪ್ರತಾಪ್ ಮೇಲೆ ಆ ಭಾವನೆ ಬಂದಿಲ್ಲ. ಆದರೆ ಬಾಡಿ ಬಿಲ್ಡರ್ ವಿನಯ್ ಆತನನ್ನು ಮನೆಯವರ ದೃಷ್ಟಿಯಲ್ಲಿ ಹಾಗೂ ವೀಕ್ಷಕರ ದೃಷ್ಟಿಯಲ್ಲಿ ಬೀಳಿಸೋದಕ್ಕಾಗಿ ಇಂಥ ಚೀಪ್ ದಾರಿಯನ್ನು ಹಿಡಿತಾನೆ. ಯಾರೋ ಹುಡುಗಿ ಬಟ್ಟೆ ಸರಿ ಮಾಡ್ಕೊಳ್ತಾ ಇರುವಾಗ ಪ್ರತಾಪ್ ಕೆಟ್ಟದಾಗಿ ನೋಡ್ತಿದ್ದ ಅಂತ ಹೇಳೋ ವಿನಯ್ಗೆ ಆಕೆ ಬಟ್ಟೆ ಸರಿ ಮಾಡ್ಕೊಳ್ತಾ ಇದ್ಲು ಅಂತ ಹೇಗೆ ಗೊತ್ತಾಯಿತು? ಅಂದ್ರೆ ಅಸಲಿಗೆ ಆ ದೃಶ್ಯ ನೋಡ್ತಾ ಇದ್ದಿದ್ದು ಯಾರು ಅಂತ ಯಾರಿಗಾದ್ರೂ ಅರ್ಥ ಆಗದೆ ಇರೋದಿಲ್ಲ. ಪ್ರತಾಪ್ ಮೇಲೆ ಡ್ರೋನ್ ವಿಚಾರದಲ್ಲಿ ಅವಮಾನ ಮಾಡೋದಕ್ಕೆ ಮಾಡೋ ಪ್ರಯತ್ನಗಳೆಲ್ಲ ಮಾಡಿ ವಿಫಲನಾದ ವಿನಯ್ ಈಗ ಹೆಣ್ಮಕ್ಕಳ ವಿಚಾರದಲ್ಲಿ ಆತನ ತೇಜೋವಧೆಗೆ ಇಳಿದಿದ್ದು ಮಾತ್ರ ತೀರಾ ತೀರಾ ಸಣ್ಣತನ. ಇದರ ಬಗ್ಗೆಯೂ ವಾರಾಂತ್ಯದಲ್ಲಿ ಸುದೀಪ್ ಮಾತಾಡದೆ ಹೋದ್ರೆ ಅದು ಬಿಗ್ ಬಾಸ್ ಮನೆಯ ಒಂದು ಕಳಂಕವಾಗಿ ಉಳಿಯೋದ್ರಲ್ಲಿ ಅನುಮಾನ ಇಲ್ಲ. ಇದರ ಜೊತೆಗೆ ವಿನಯ್ ಪತ್ನಿ ವಾಹಿನಿ ಮೇಲೆ ಮಾಡಿದ ಆರೋಪಕ್ಕೂ ಉತ್ತರ ಸಿಗಬೇಕಾಗಿದೆ. ಮೊದಲನೆಯದಾಗಿ ಅವರು ವಿನಯ್ನನ್ನು TRPಗೋಸ್ಕರ ವಾಹಿನಿಯೇ ಕೆಟ್ಟದಾಗಿ ತೋರಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಎರಡನೆಯದಾಗಿ ಚಾನೆಲ್ನವರು ನಾನು ಫೋನ್ ಮಾಡಿದ್ರೆ ತೆಗೀತಾ ಇಲ್ಲ ಅಂತ ಗಂಭೀರವಾದ ಆರೋಪ ಮಾಡಿದ್ದಾರೆ. ಇದಕ್ಕೂ ಕೂಡ ಸುದೀಪ್ ಅವರು ಉತ್ತರ ಕೊಡದೇ ಹೋದ್ರೆ ವಾಹಿನಿಯ ಮೇಲೊಂದು ಕಪ್ಪು ಚುಕ್ಕೆ ಉಳಿದೇ ಹೋಗುತ್ತೆ. ಹಾಗಾಗಿ ಈ ವಾರಾಂತ್ಯದ ಪಂಚಾಯಿತಿ ಬಗ್ಗೆ ಒಂದಿಷ್ಟು ಕುತೂಹಲಗಳಿವೆ, ಹಾಗೆ ನಿರೀಕ್ಷೆಗಳು ಕೂಡ. ಏನಾಗುತ್ತೆ ಅಂತ ಕಾದು ನೋಡೋಣ. ನಮಸ್ಕಾರ. ಅದಕ್ಕೇನೆ ಅವ್ರ ವಿನಯ್ ಅವ್ರು ಏನ್ ಹೇಳಿದ್ದು ಅಂದ್ರೆ, ಅಯ್ಯೋ ನಂದು 35 ಕಂಪನಿ ಇದೆ ಅಂತ ಅನ್ಕೊಳ್ಳೋ ಸಮಥಿಂಗ್ ಏನೋ ಬೇರೆ ತರ ಹೇಳಿದ್ರು, ಅದು ಅಲ್ಲಿ ಕಟ್ ಮಾಡಿದ್ದಾರೆ. ಹೊರಗಡೆ 35 ಕಂಪನಿ ನಂದು ಇದೆ. ಹೊರಗಡೆ 35 ಕಂಪನಿ ನಂದು ಇದೆ. ಹೊರಗಡೆ 35 ಕಂಪನಿ ನಂದು ಇದೆ. ನಿಮಗೆ ಈ ಸಂಚಿಕೆ ಇಷ್ಟವಾಗಿದ್ದರೆ ಅಪಾರ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.